ಿನಲ್ಲಿ ಕಳೆದ ವರ್ಷ ಬಿರುಕು ಬಿಟ್ಟಿದ್ದಂತಹ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಇನ್ನೂ ರಿಪೇರಿನೇ ಮಾಡಿಲ್ಲ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಕೊಯ್ನಾಡು ಬಳಿ ಸಮಸ್ಯೆಯಾಗಿತ್ತು ಒಂದು ವರ್ಷವಾದರೂ ಸಹ ರಸ್ತೆ ದುರಸ್ತಿಯಾಗಿರಲಿಲ್ಲ ಒಂದು ಅಡಿಯಷ್ಟು ಕೆಳಗೆ ಕುಸಿದಿರ್ತಕ್ಕಂಥ ರಸ್ತೆ ಮತ್ತೆ ಮಳೆಗೆ ಕುಸಿಯುವಂತ ಆತಂಕ ಇದೆ ಈ ಹಿನ್ನೆಲೆಯಲ್ಲಿ ಬದಲಿ ವ್ಯವಸ್ಥೆ ಮಾಡಿ ತ್ವರಿತವಾಗಿ ರಿಪೇರಿ ಮಾಡುವಂತೆ ಜನರು ಆಗ್ರಹಿಸ್ತಾ ಇದ್ದಾರೆ ದೊಡ್ಡ ಅನಾಹುತ ಆಗುವವರೆಗೂ ಸಹ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಾವು ಮೈಸೂರಿಂದ ಬರೆದು ಡೈ ವಾರಕ್ಕೊಂದು ಟ್ರಿಪ್ಪು ಈಗೆಲ್ಲ ಏನಾಗಿದೆ ಅಂತಂದರೆ ಈ ರೋಡು ಮೊದಲು ಚೆನ್ನಾಗಿತ್ತು ಈಗ ಮಳೆ ಬಂದು ಒಂದು ಸಲ ಎಲ್ಲ ಹಾಳಾಯ್ತಿದ್ದು ಹಾಳಾದಮೇಲೆ ಆಲ್ಟರ್ನೇಟ್ ಆಗಿ ಆ ರೋಡ್ ಮಾಡಿದರು ಆ ರೋಡ್ ಮಾಡಾದಮೇಲೆ ಅಲ್ಲಿ ಓಡಾಡ್ತಾ ಇದ್ವಿ ಆಮೇಲೆ ಇಲ್ಲಿ ಬ್ಯಾರಿಕೇಡಲ್ಲಿ ಹಾಕಿ ಬಂದ್ ಮಾಡಿದ್ರು ಬ್ಯಾರಿಕೇಡ್ ಓಪನ್ ಆಯಿತು ಹಾಗಾಗಿ ಇಲ್ಲೇ ಓಡಾಡ್ತಾ ಇದ್ವಿ ಸರಿ ಮಾಡಲೇ ಇಲ್ಲ ಅವರು ಹಾಗಾಗಿ ಸರಿ ಮಾಡಲಿಲ್ಲ ಅಂದರೆ ಮಳೆಗೆ ತುಂಬ ತೊಂದರೆ ಆಗ್ತದೆ ತುಂಬ ಸಮಸ್ಯೆ ಆಯ್ತದೆ ಈ ರೋಡಲ್ಲಿ ಬರುವಾಗ ಹೆದರಿಕೆ ಆಗ್ತದೆ ಲೋಡ್ ಗಾಡಿ ಆ ಕಡೆಯಿಂದ ಬರೋದು ಲೋಡ್ ಗಾಡಿ ಹೆದರಿಕೆ ಆಗ್ತದೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಅಂತ ಆ ರೋಡು ರೆಡಿ ಮಾಡಿದ್ರೆ ಸೊ ಅನುಕೂಲ ಆಗ್ಬೋದು